ಈಗ ಎಲ್ಲರಿಗೆ ನಮಸ್ಕಾರ. ಓಕೆ, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವ್ದ್ರ ಬಗ್ಗೆ ಅಂದರೆ, ನಾನು ಯಾವ ಥರ ನಮ್ಮ ಮನೆ ಟೆರೆಸ್ ಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ. ನಾನು ಅವಾಗವಾಗ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತಿದ್ದೆ ಶೂಟಿಂಗ್ ಟೈಮ್ ಮೂಡ್ ಅಂತ. ಅದರಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಸಮೀರ್ ನೀವೀಗ ಫ್ರೆಂಡ್ಸ್ ಜೊತೆ ಯಾವ ಥರ ಶೂಟ್ ಮಾಡ್ತಾರೆ ಅಂತ ಎಲ್ಲ ತಿಳಿಸಿದಿರಿ. ಇವಾಗ ನಮ್ಮ ಮನೆ ಟೆರೆಸ್ ಮೇಲೆ ನಾನು ಒಬ್ಬನೇ ಸಿಂಗಲ್ ಆಗಿ ಯಾವ ಥರ ಶೂಟ್ ಮಾಡ್ತೀನಿ ಅಂತ ತುಂಬ ಜನ ಕೇಳಿದರು. ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಯಾವ ಥರ ನಮ್ಮ ಮನೆ ಟೆರೆಸ್ ಮೇಲೆ ವಿಡಿಯೋ ಶೂಟ್ ಮಾಡ್ತೀನಿ, ಮೊಬೈಲ್ ಕ್ಯಾಮ್ರಾ ಎಲ್ಲಿರುತ್ತೆ, ಲೆನ್ಸ್ ಎಲ್ಲಿರುತ್ತೆ, ನಾನು ಹೋಗಿ ಯಾವ ಥರ ನಿಂದಿರ್ತೀನಿ, ಎಲ್ಲಿ ನಿಂದಿರ್ತೀನಿ, ಆ್ಯಕ್ಟಿಂಗ್ ಯಾವ ಥರ, ಸಖತ್ತಾಗಿ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಫುಲ್ ನೋಡಿ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಆಲ್ ರೈಟ್, ಇವಾಗ ನಾನು ಎಲ್ಲಿ ಶೂಟ್ ಮಾಡ್ತೀನಿ ಅಂದರೆ ಟೆರೆಸ್ ಮೇಲೆ. ನಮ್ಮ ಫ್ರೆಂಡ್ಸ್ ಬಂದರೆ ಹೊರಗಡೆ ಹೋಗಿ ಶೂಟ್ ಮಾಡ್ತೀನಿ, ಇಲ್ಲಾಂದರೆ ಸಿಂಗಲ್ ಆಗಿ ಮನೆ ಒಳಗಡೆ, ಇಲ್ಲಾಂದರೆ ಟೆರೆಸ್ ಮೇಲೆ ಶೂಟ್ ಮಾಡ್ತೀನಿ. ಎಲ್ಲಪ್ಪ, ನಾನು ಮೊಬೈಲ್ ಎಲ್ಲಿಡ್ತೀನಿ ಅಂದರೆ, ಇಲ್ಲೊಂದು ಕಟ್ಟೆ ಇದೆ, ಆ ಕಟ್ಟೆ ಮೇಲಿಟ್ಟು ಕೊಷ್ಟು ಶೂಟ್ ಮಾಡ್ತೀನಿ. ಎಲ್ಲಪ್ಪ ಅಂದರೆ ತೋರಿಸ್ತೀನಿ ನೋಡಿ, ಇಲ್ಲಿ ಇಲ್ಲಿ ಮೇನ್ ಮೊಬೈಲ್ ಇಡೋದು ನಾನು. ಇಲ್ಲಿ ಮೊಬೈಲ್ ಇಟ್ಟು ಅಲ್ಲಿ ಒಂದು ಕಟ್ಟೆ ಇದೆ, ಅಷ್ಟು ಆ ಲೈನ್ ಹಿಡ್ದು ಅಷ್ಟು ಶೂಟ್ ಮಾಡೀನಿ. ಇಲ್ಲಿ ಕಟ್ಟೆ ಮೇಲೆ ನಿಂತರೆ ಆ ಬಿಲ್ಡಿಂಗ್ ಬರುತ್ತೆ, ಈ ಕಡೆ ನಿಂತರೆ ಈ ಕಡೆ ಗಿಡ ಬರುತ್ತೆ, ಈ ಕಡೆ ನಿಂತರೆ ತೆಂಗಿನ ಗಿಡ ಅದು ಬರುತ್ತೆ. ಒಟ್ಟಲ್ಲಿ ಈ ಮನೆ ಅಷ್ಟು ಶೂಟಿಂಗ್ ಮಾಡೀನಿ. ಅದಂತೂ ನಮ್ಮ ಫೇವ್ರೆಟ್ ಪ್ಲೇಸ್. ನಾನು ಸ್ಟಾರ್ಟಿಂಗ್ ಟಿಕ್ಟಾಕ್ ಓನ್ ವಾಯ್ಸ್ ಮಾಡ್ತಿದ್ದೆಲ್ಲ, ಬ್ರೇಕಪ್ಸು ಆ್ಯಟಿಟ್ಯೂಡ್ ಅದೇ ಮನೆಯಲ್ಲೇ ಮಾಡ್ತಿದ್ದೆ. ಅದು ಆಮೇಲೆ ತೋರಿಸ್ತೀನಿ ಒಳಗಡೆ. ಇವಾಗ ಪ್ರೆಸೆಂಟ್ ಇಲ್ಲಿ ತೋರಿಸ್ತೀನಿ. ಓಕೆ, ಇವಾಗ ಪ್ರೆಸೆಂಟ್ ನಾವು ವಿಡಿಯೋ ಶೂಟ್ ಮಾಡೋದು ಎಲ್ಲಿಯಪ್ಪ ಅಂದರೆ, ಇಲ್ಲಿ ನಿಂತಿರ್ತೀನಿ, ಇಲ್ಲಿ ನಿಂತೀನಲ್ಲ, ಇಲ್ಲಿ ನಿಂತು ಈ ಕಟ್ಟೆಯಿಂದ ನಿಂತು ಅಲ್ಲಿ ಕಟ್ಟೆ ಇದೆಯಲ್ಲ ಅದು, ಅಲ್ಲಿ ಮೊಬೈಲ್ ಇಡ್ತೀನಿ. ಇಷ್ಟು ದೂರ ನಿಂತು ವಿಡಿಯೋ ಶೂಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡು ಆ ಬಿಲ್ಡಿಂಗ್ ಬರುತ್ತೆ, ಅಲ್ಲಿ ಕಾಣುತ್ತಲ್ಲ ಯೆಲ್ಲೋ ಕಲರು, ಆ ಬಿಲ್ಡಿಂಗ್ ಬರುತ್ತೆ. ಎಷ್ಟು ಸಖತ್ತಾಗಿ ಬರುತ್ತೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ರೀಲ್ಸಲ್ಲಿ, ಅದೇ ಬಿಲ್ಡಿಂಗ್ ಭಾಳ ಇರೋದು. ಆಮೇಲೆ ಎಲ್ಲಿ ಶೂಟ್ ಮಾಡ್ತೀನಿ ಅಂದರೆ, ಒಂದೊಂದ್ಸಲ ಈ ಕಡೆ ಶೂಟ್ ಮಾಡ್ತೀನಿ, ಈ ಕಟ್ಟೆ ನಿಂತು ಈ ಎಳ್ಳಿ ಬರ್ತಲ್ಲ ಈ ಮನೆ ಬರುತ್ತೆ. ನಾನು ಭಾಳ ಶೂಟ್ ಮಾಡಿದ್ದೆ ಅಂದರೆ ಇದೇ ಮನೆಯಲ್ಲಿ, ನನ್ನ ಫೇವ್ರೆಟ್ ಅದು, ಒಟ್ಟ ಮರೆಯಲ್ಲ. ಅವಾಗ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ, ಅಲ್ಲಿ ಎಳ್ಳಿ ಇಟ್ಟಾರಲ್ಲ, ಅವಾಗ ಎಳ್ಳಿ ಇದ್ದಿಲ್ಲ, ಅದ್ರ ಮೇಲೆ ಇಟ್ಬಿಟ್ರಲ್ಲ, ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಈಗ. ಅದಕ್ಕೆ ಒಂದು ಅರ್ಧ ವರ್ಷ ಆಯ್ತು ಅಲ್ಲಿ ವಿಡಿಯೋ ಶೂಟ್ ಮಾಡೇ ಇಲ್ಲ, ಈ ಕಡೆ ಜಂಪ್ ಆಗಿನ ಅದಕ್ಕೆ. ಓಕೆ, ನೋಡಿದ್ದಿರಲ್ಲ, ಇದು ನಮ್ಮ ಮನೆ. ಇವಾಗ ನಾನು ಯಾವ ಥರ ಶೂಟ್ ಮಾಡ್ತೀನಿ, ಲೆನ್ಸ್ ಎಲ್ಲಿದೆ, ಲೆನ್ಸ್ ಎಲ್ಲಿದೆ ನೋಡ್ರಪ್ಪ, ಇದು ಲೆನ್ಸು. ಸ್ವಲ್ಪ ಚಹಾ ಇಟ್ಟಿದ್ರು, ಚಹಾ ಕುಡಿದ್ಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದು ಲೆನ್ಸು, ಇದೇನಪ್ಪ ಅಂದರೆ ಬೋಟು. ಮೋಜವ್ರು ಗಿಫ್ಟ್ ಮಾಡಿದ್ದು, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಮೋಜಲ್ಲಿ ಯಾರು ಫಾಲೋ ಮಾಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ, ಸಖತ್ತಾಗಿ ವಿಡಿಯೋ ಹಾಕ್ತೀನಿ. ಇದು ನಮ್ಮ ಲೆನ್ಸ್ ನೋಡ್ರಪ್ಪ, ಇದೇ ನಮ್ಮ ಫೇವ್ರೆಟ್ ಲೆನ್ಸು. ಟೋಟಲ್ ನಮ್ಮ ಕಡೆ ಲೆನ್ಸ್ ಇರೋದು 6 ಲೆನ್ಸು, ಅದರಲ್ಲಿ 4 ಲೆನ್ಸ್ ಡೆಮ್ ಅಂದವು. ನನ್ನ ಕಡೆ ಉಳಿದಿರೋದು 2 ಲೆನ್ಸ್ ಮಾತ್ರ. ಇನ್ನೂ ಉಳ್ಕಿದ ಲೆನ್ಸ್ ಏನಾಗ್ಯಾವಪ್ಪ ಅಂದರೆ, ವಿಡಿಯೋ ಶೂಟ್ ಮಾಡಬೇಕಾದ್ರೆ ಗಾಳಿ ಜೋರಾಗಿ ಬಂದು ಬೀಳ್ತಿತ್ತು, ಮೊಬೈಲ್ಗೆ ಏನಾಗ್ತಿದ್ದಿಲ್ಲ, ಮೇನ್ ಒಡತಾ ಬಿಡೋದು, ಲೆನ್ಸ್ಗೆ ಒಡತಾ ಬಿಡ್ತಿತ್ತು. ಸುಮ್ಮನೆ ಗಾಳಿ ಈ ಥರ ಸೌಂಡ್ ಬರ್ತಲ್ಲ ಗಾಳಿ, ವಿಡಿಯೋ ಶೂಟ್ ಮಾಡ್ತಾ ಇರ್ತಿದ್ದೀನಿ, ಕ್ಯಾಮ್ರಾ ಆನ್ ಮಾಡಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ. ಗಾಳಿ ಜೋರಾಗಿ ಬಂದ ಕೂಡಲೇ ಲೆನ್ಸ್ ಬಿದ್ದುಬಿಡೋದು, ಪುಡಿ ಪುಡಿ. ಒಳಗಂತೂ ಗ್ಲಾಸ್ ಇರ್ತಲ್ಲ, ಚಿಂತಿ ಚಿತ್ರನ ಆಗಿಬಿಡ್ತಿತ್ತು. ಅದರಲ್ಲಿ 4 ಲೆನ್ಸ್ ಹಿಂಗೆ ಆಗಿಬಿಟ್ಟವು, ಇನ್ನೂ 2 ಲೆನ್ಸು ಒಳ್ಳೆ ಕ್ವಾಲಿಟಿ. ನನಗೆ ಲೆನ್ಸ್ ಬಗ್ಗೆ ವಿಡಿಯೋ ಶೂಟ್ ಮಾಡಬೇಕು, ಬರುತ್ತೆ, ವೇಟ್ ಮಾಡಿರಿ. ಇವಾಗ ನಾನು ಪ್ರೆಸೆಂಟ್ ಲೆನ್ಸ್ ಯೂಸ್ ಮಾಡೋದು ಯಾವುದಪ್ಪ ಅಂದರೆ, ಬೆಸ್ಟ್ ಕಂಪ್ನಿ ಅದು, ಕಂಪ್ನಿ ಹೆಸರು ಗೊತ್ತಿಲ್ಲ, ಅದ್ರ ಬಾಕ್ಸು ಮನೆಯಲ್ಲೇ ಇದೆ. ಬೇಕಾದರೆ ನೆಕ್ಸ್ಟ್ ನಾನು ಲೆನ್ಸ್ ಬಗ್ಗೆ ರಿವ್ಯೂ ಮಾಡ್ತೀನಲ್ಲ, ನೀವೆಲ್ಲಿ ತೊಗೋಬೇಕು, ಎಲ್ಲಿ ಆರ್ಡ್ರ್ ಮಾಡ್ಬೇಕೆಲ್ಲ ಹೇಳ್ತೀನಲ್ಲ, ಅದು ಅವಾಗ ತಿಳಿಸ್ತೀನಿ. ಆ ಲೆನ್ಸು ಇವಾಗ ನಾನು ಪ್ರೆಸೆಂಟ್ ಯೂಸ್ ಮಾಡೋದು ಎಷ್ಟು ಸಲ ಬಿದ್ದೈತೆ ಅಂದರೆ, ಬರೋಬ್ಬರಿ ಒಂದು ಹೇಳೋಕ್ಕಾಗಲ್ಲ, ಒಂದು 20-30 ಸಲ ಕೆಳಗೆ ಬಿದ್ದಿದೆ. ಆದರೂ ಏನಾಗಿಲ್ಲ, ಅಷ್ಟಕ್ಕೊಂದು ಗಟ್ಟಿ ಇದೆ. ಇದೇನಪ್ಪ ಕ್ವಾಲಿಟಿ ಇಷ್ಟಕ್ಕೊಂದಿದೆ, ಯಾವುದಪ್ಪ ಕಂಪ್ನಿ ಅಂತ ನನಗೆ ಗೊತ್ತಾಗವಲ್ದು. ಬಾಕ್ಸ್ ಕೆಳಗಡೆ ಇದೆ, ಹುಡುಕಿ ನಾನು ನೆಕ್ಸ್ಟ್ ಟೈಮು ವಿಡಿಯೋ ಶೂಟ್ ಮಾಡ್ತೀನಲ್ಲ ಲೆನ್ಸ್ ಬಗ್ಗೆ, ಅವಾಗ ತೋರಿಸ್ತೀನಿ ಎಷ್ಟು ಸಲ ಬಿದ್ದೈತೆ ಅಂದ್ರೆ ನನಗೆ ಹೇಳೋಕ್ಕಾಗಲ್ಲ. ಇಲ್ಲಿ ತೋರಿಸ್ತೀನಿ ನೋಡ್ರಪ್ಪ, ವೈಟ್ ಕಲರ್ ಲೆನ್ಸು, ಇದ್ರ ಏನು ಪವರ್ ಐತೆ ನನಗೆ ಗೊತ್ತಿಲ್ಲ, ಅಷ್ಟಕ್ಕೊಂದು ಪವರ್ ಐತಿ. ಎಷ್ಟು ಸಲ ಬಿದ್ದೈತೋ ಗೊತ್ತಿಲ್ಲ, ಇವಾಗ ಬಿಳಿಸಿದ್ರೆ ಬಿಡುತ್ತಿರನಲ್ಲ, ಸುಮ್ಮನೆ ಬಿಳ್ಸಕ್ಕೆ ಹೋದರೆ ಡೌ ಮಾಡಿದ್ರೆ ಮತ್ತೆ ಬಿದ್ದೋಗುತ್ತೆ. ತಾನಾಗೆ ಗಾಳಿ ಬಂದರೆ ಬಿದ್ದರೆ ಅದು ಬೇರೆ ಮಾತು, ನಾನು ಬೇಕಂತ ಬಿಳಿಸ್ತೇನೆ ನೋಡ್ರಿ ಒಡೆದೋಗುತ್ತೆ ಅಂತ ಹೇಳಿದ್ರೆ ಇದು ಬೇರೆ ಮಾತಾಗತ್ತೆ, ಹೌದಲ್ಲ. ಇದು ಎಷ್ಟು ಸಲ ಬಿದ್ದೋ ನನಗೆ ಗೊತ್ತಿಲ್ಲ. ಆಲ್ರೆಡಿ ಇಲ್ಲೆಲ್ಲ ಕ್ರ್ಯಾಚ್ ಕ್ರೀಚ್ ಆಗಿದ್ದೆ ಸ್ವಲ್ಪ ಸ್ವಲ್ಪ. ಇನ್ನೊಂದು ತೊಗೋಬೇಕಂತ ಆಸೆ ಇದೆ, ಇವಾಗ ಬೇಡ. ನನಗೆ ಲೆನ್ಸ್ ಅಂದರೆ ಭಾಳ ಕ್ರೇಜ್, ಏನಾದರೂ ತೊಗೋಬೇಕು, ಹೊಸ ಕ್ವಾಲಿಟಿ ಬಂತಂದರೆ ತೊಗೊಂಬಿಡೋದಷ್ಟೇ. ಅಂದರೆ ಈಗ ನೀವು ಅಮೆಝಾನಲ್ಲಿ ಲೆನ್ಸ್ ಅಂತ ಸರ್ಚ್ ಮಾಡಿ ತುಂಬ ಬರ್ತವೆ. ಕೆಲವೊಂದು 15,000 ಇದೆ, ಕೆಲವೊಂದು 10,000 ಇದೆ, ಕೆಲವೊಂದು 5, 4, 3. ಇದು ಎಷ್ಟಪ್ಪ ಅಂದ ಪ್ರೈಸು, ಇದು 1,200 ರೂಪಾಯಿ. ನಿಮಗೆ ಇನ್ನೂ ಚೀಪಾಗಿ ಬೇಕಂದರೆ 600, 700 ಸಿಗುತ್ತೆ. ಅದು ಅಷ್ಟು ಕ್ವಾಲಿಟಿ ಕೊಡೋಲ್ಲ, ವೇಸ್ಟ್ ಆಗೋದು.
ಒಂದ್ಸಲ ಬಿತ್ತಂದರೆ ಪುಡಿ ಪುಡಿ ಚಿತ್ರಾನ್ನ, ಯಾಕಂದರೆ ಕ್ವಾಲಿಟಿ ಎಲ್ಲ ಎಲ್ಲ ಪ್ಲಾಸ್ಟಿಕ್ನ ನಂಬಕೊಂತ. ಇದನ್ನು ಪ್ಲಾಸ್ಟಿಕ್ ಆದರೆ ಸ್ವಲ್ಪ ಗಟ್ಟಿ ಇದೆ. ನಾನು ಎಲ್ಲ ಹೇಳ್ತೀನಿ, ವೇಟ್ ಮಾಡಿರಿ, ಲೆನ್ಸ್ ಬಗ್ಗೆ ವೀಡಿಯೋ ಬರುತ್ತೆ ಸರಿನಾ, ಎಲ್ಲಿಗೆ ಹೋಗಲ್ಲ. ಅದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ, ನೀವು ಯಾವ ತೊಗೋಬೇಕು ಲೆನ್ಸು, ಯಾವ ತೊಗೋಬಾರ್ದು, ಎಷ್ಟು ಪ್ರೈಸನ್ನು ತೊಗೋಬೇಕು. ಕಡಿಮೆ ರೇಟಲ್ಲಿ ನಿಮಗೆ ಲೆನ್ಸ್ ನಾನು ಕೊಡಿಸ್ತೀನಿ, ನಾನು ಕೊಡಿಸಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆವಾಗವಾಗ ಪೇ ಮಾಡ್ಕೊಳ್ಳಿ. ಸೊ ಏನೋ ನಾನು ಕೂತೀನಲ್ಲಪ್ಪ, ಬೈ ಮಾಡ್ಕೊಳ್ಳಿ. ಓಕೆ ಗೈಸ್, ಮಾತಾಡೋದು ಭಾಳ ಜಾಸ್ತಿ ಆಯಿತು. ಓಕೆ, ಇವಾಗ ಡೈರೆಕ್ಟಾಗಿ ನಾನು ಯಾವ ಥರ ಕ್ಯಾಮ್ರಾ ಶೂಟ್ ಮಾಡ್ತೀನಿ. ಹಾಂ, ಇನ್ನೊಂದು ಹೇಳೋದು ಮರ್ತೋದೆ, ಸ್ವಲ್ಪ ಜೋಕ್ ಆಗುತ್ತೆ. ನಾನು ಅವಾಗ ಯಾವಾಗಂದರೆ ನಾನು ಟಿಕ್ಟಾಕ್ ಶುರು ಮಾಡಿತು 2018 ಇಲ್ಲೇ ಟೆರೆಸ್ ಮೇಲೆ ವೀಡಿಯೋ ಶೂಟ್ ಮಾಡಬೇಕಾದ್ರೆ ಜನ ಎಲ್ಲ ಕಾಣ್ತಿದ್ರು ಇಲ್ಲಿ ಟೆರೆಸ್ ಮೇಲೆ. ಅಲ್ಲಿ ಅಕ್ಕಪಕ್ಕ ಮನೆ ಇದೆ ಅಲ್ಲ, ಆ ಕಡೆಲ್ಲ ಪೂರ್ತಿ ಮನೆ ಇದೆ. ಅವಾಗ ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಒಂಥರ ನರ್ವಸ್ ಆಗ್ತಿತ್ತು, ಯಾರು ಏನಂತಾರೋ ಏನಂತಾರೋ. ಅವಾಗ ಕ್ಯಾಮ್ರಾ ಆನ್ ಮಾಡಿ ಬರ್ತಿದ್ದೆಲ್ಲ, ಹಿಂಗೆ ಇಣಿಕೆ ಇಣಿಕೆ ಹಾಕಿ ಬರ್ತಿದ್ದೆ, ಯಾರಾದರೂ ನೋಡ್ತಾರ ಇಲ್ಲ ಅಂತ. ಅಷ್ಟಕ್ಕೊಂದು ಭಯ ಇರ್ತಿತ್ತು, ಯಾರಾದರೂ ಬೈದು ಬರ್ತಾರೆ, ಅಲ್ಲಿ ಹೇಳೋನು ಹೆಂಗೆ ಮಾಡ್ತಾನೆ ಒಳ್ಳೆ, ಸುಮ್ಮನೆ ಅವಾಗ ಆ ಥರ ಮೈಂಡ್ ಸೆಟ್. ಇವಾಗ ನಾನಂತೀನಿ, ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ಬರ್ರಿ, ಚೇರ್ ಹಾಕೊಂಡು ಕುಂದ್ರಿ, ನಾನು ವೀಡಿಯೋ ಶೂಟ್ ಮಾಡ್ತೀನಿ, ಎಲ್ಲ ತೋರಿಸ್ತೀನಿ ಅಂತ ಹೇಳ್ತೀನಿ. ಈ ಆರಾಮಾಗಿ ಹೇಳ್ತೀನಿ, ಯಾಕಂದರೆ ಅವಾಗ ಭಯ ಆಯ್ತು, ಇವಾಗ ಭಯ ಅಲ್ಲ. ನಿಮ್ಮ ಫ್ಯಾಮಿಲಿ ಕರ್ಕೊಂಬಂದು ನಮ್ಮ ಮೇಲೆ ಟೆರೆಸ್ ಮೇಲೆ ಕುಂತ್ರೆ ನಾನು ವೀಡಿಯೋ ಶೂಟ್ ಮಾಡ್ತೀನಿ, ಆರಾಮಾಗಿ ಶೂಟಿಂಗ್ ನೋಡಿರಿ, ನಾನು ಯಾವ ಥರ ವೀಡಿಯೋ ಶೂಟ್ ಮಾಡ್ತಾ ಅಂತ ಮಕ್ಕಳು ಬಿಡೋದಂಗೆ ಬಿಡ್ತೀನಿ ಅಷ್ಟೆ. ಇವಾಗ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೇನಲ್ಲ, ಅಕ್ಕಪಕ್ಕ ಜನ ನೋಡ್ತಾ ಇದ್ದಾರೆ, ಯಾಕಂದರೆ ಅವ್ರಿಗಂತರ ಅಭ್ಯಾಸ ಆಗಿಬಿಟ್ಟಿದೆ. ಹಾಂ, ವೀಡಿಯೋ ಮಾಡ್ತಾನೆ, ಇರಲಿ ಬಿಡು. ಅವರಿಗೆ ನೋಡಿ 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 ಎಷ್ಟು ಬೇಸರ ಆಯ್ತಂದ್ರೆ ಅಷ್ಟು ಬೇಸರ ಆಗಿಬಿಡೈತಿ. ಈಗ ಯಾರಾದರೂ ಮನೆಗೆ ಯಾರಾದ್ರು ಬಂದಿರ್ತಾರೋ ಗೆಸ್ಟು, ಅದೇ ಹುಡುಗ ಹಿಂಗೆ ಮಾಡ್ತಾನಲ್ಲ ಶೂಟಿಂಗ್, ಏನಾದರೂ ಹುಚ್ಚಿ ಹಿಚ್ಚಿಡ್ತದ ಹಿಂಗೆ ಅಂತಿರ್ತಾರೆ. ಆವಾಗ ನಮ್ಮ ಮನೆಯ ಪಕ್ಕ ಯಾರಾದರೂ ಫ್ಯಾಮಿಲಿ ಎತ್ತಿರ್ತಾರೆ, ಎಲ್ಲ ಅವನು 3 ಆಯ್ತು ಇದೇ ಥರ ಟೆರೆಸ್ ಮೇಲೆ ವೀಡಿಯೋ ಶೂಟ್ ಮಾಡ್ತಾನೆ, ನಮಗಂತರೂ ಕಾಮನ್ ಆಗಿಬಿಟ್ಟಿದೆ ಅಂತ ಎಲ್ಲ ಹೇಳ್ತಾರೆ. ಹೊಸ್ದಾಗಿ ಬಂದವ್ರಿಗೆ ಮಾತ್ರ ಇದೇನಪ್ಪ ಹುಡುಗ ಹಿಂಗೆ ಮಾಡ್ತಾನೆ, ಇದೇನೇ ಕ್ಯಾಮ್ರಾ ಹಿಡ್ಕೊಂಡು ಕ್ಯಾಮ್ರಮ್ಮ ಯಾರ ಜೊತೆ ಮಾತಾಡೋಕೆ ಕುಂತಾನೆ, ಹುಡುಗಿ ಜೊತೆ ಮಾತಾಡೋಕೆ ಕುಂತಾನೆ, ಸಾರಿ. ಅದಕ್ಕೆ ಇಲ್ಲೇ ಥರ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಎಲ್ಲರೂ ಕಾಮನ್ ಆಗಿ ಎಲ್ಲರೂ ನೋಡ್ತಾ ಇದ್ದಾರೆ, ನನಗೆ ಅನ್ಸಲ್ಲಪ್ಪ, ಕಾಮನ್, ಫುಲ್ ಕಾಮನ್. ಓಕೆ, ನಾನೀಗ ಕ್ಯಾಮ್ರಾ ಮೇಲೆ ಲೆನ್ಸ್ ಇಟ್ಟು ಡೈರೆಕ್ಟಾಗಿ ವೀಡಿಯೋ ಮಾಡ್ತೀನಿ. ನಾನು ಯಾವ ಥರ ಕ್ಯಾಮ್ರಾ ಆನ್ ಮಾಡಿ ಎಲ್ಲಿ ಬಂದು ನಿಂತಿರ್ತೀನಿ ಎಲ್ಲ ತಿಳಿಸ್ತೀನಿ, ನೋಡಿ ಮರಿಬೇಡಿ. ಆಲ್ರೈಟ್, ಇವಾಗ ಲೆನ್ಸ್ ಕ್ಯಾಮ್ರಾ ಮೇಲೆ ಇಟ್ಟಿದ್ದೆ, ವೀಡಿಯೋ ಶೂಟ್ ಮಾಡ್ಕೊಂಬಂದೆ ಎಡಿಟಿಂಗ್ ಲಾಸ್ಟಿಗೆ. ಇವಾಗ ಇಲ್ಲಿ ಈ ಮನೇಲಿ ಇದ್ದೀನಿ ನಾನು, ಸ್ಟಾರ್ಟಿಂಗಲ್ಲಿ ಇದೆ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು, ಆಮೇಲೆ ಆ ಕಡೆ ಜಂಪ್ ಆದೆ, ಆಮೇಲೆ ವಾಪಸ್ ಈ ಕಡೆ ಜಂಪ್ ಆದೆ. ಮತ್ತು ಯಾವಾಗಂದರೆ ಟಿಕ್ಟಾಕಲ್ಲಿ ಮತ್ತೆ ಓನ್ ವೇ ಸ್ಟಾರ್ಟ್ ಮಾಡಿದ್ದಿಲ್ಲ ನನ್ನ ಬ್ರೇಕಪ್ಸ್ ಆ್ಯಟಿಟ್ಯೂಡು, ಅವಾಗ ಇಲ್ಲಿ ಶೂಟ್ ಮಾಡ್ತಿದ್ದೆ. ಎಲ್ಲಿಯಪ್ಪ ಅಂದರೆ ಇದೇ ಪ್ಲೇಸ್ ನೋಡಪ್ಪ, ಅವಾಗ ನನ್ನ ಕಡೆ ಏನು ಸ್ಟ್ಯಾಂಡ್ ಇದ್ದಿಲ್ಲ, ಎಳ್ಳಿ ಮೇಲೆ ಇಟ್ಟೇ ವೀಡಿಯೋ ಶೂಟ್ ಮಾಡ್ತಿದ್ದೆ. ಇವಾಗ ಮಾಡಿದ್ದಲ್ಲ ವೀಡಿಯೋ ಅದು ಎಳ್ಳಿ ಮೇಲೆ ಇಟ್ಟೇ ವೀಡಿಯೋ ಶೂಟ್ ಮಾಡಿದ್ದು. ಇವಾಗ ಈ ಎಳ್ಳಿ ಹಿಂಗಿರ್ತಿತ್ತಲ್ಲ, ಇದ್ರ ಮೇಲೆ ಹಿಂಗಿಟ್ಟು ಬ್ಯಾಕ್ ಸೈಡು ಮೊಬೈಲ್ ಕ್ಯಾಮ್ರಾ ಇಡ್ತಿದ್ದೆ. ಅವಾಗ ಅಷ್ಟು ಗಾಳಿ ಇದ್ದಿಲ್ಲ, ಯಾಕೋ ಒಳ್ಳೆ ಟೈಮಲ್ಲೇ ವೀಡಿಯೋ ಶೂಟ್ ಮಾಡ್ತಿದ್ದೆ, ಗಾಳಿ ಅಷ್ಟೇನು ಜೀವ ಇರ್ತಿದ್ದಿಲ್ಲ. ಹಿಂದಕ್ಕೆ ಬಿದ್ದರೆ ಮೊಬೈಲ್ ಕ್ಯಾಮ್ರಾ ಇದೆ ಇದಲ್ಲ ಸ್ಕ್ರೀನ್ ಪುಡಿ ಪುಡಿ ಎತ್ತಲ್ಲ ಹಂಗಾಗುತ್ತೆ, ಒಂದೊಂದ್ಸಲ ಒಳಗಾಗ್ತಿರುತ್ತೆ, ಒಂದೊಂದ್ಸಲ ಏನಾಗ್ಬಿಡುತ್ತೆ ವೀಡಿಯೋ ಶೂಟ್ ಮಾಡ್ಬೇಕಂದ್ರೆ. ಎಷ್ಟೋ ಸಲ ಇದಾಗ್ಬಿಡುತ್ತೆ ನನಗೆ, ಅಪ್ಪ 3-4 ಕ್ಯಾಮ್ರಾ. ನಾನು ಇವಾಗ ರೆಡ್ಮಿ ಯೂಸ್ ಮಾಡ್ತಾಯಿದ್ದೀನಿ, ಮೊದಲು ಸ್ಯಾಮ್ಸಂಗ್ G2 ಯೂಸ್ ಮಾಡ್ತಿದ್ದೆ. ಅವಾಗ ಎಲ್ಲರೂ ನಂದು ಐಫೋನ್ ಹಾಕೊಂಡ್ಬಿಟ್ಟಿದ್ರಿ, ಅಪ್ಪ ಐಫೋನಲ್ಲೂ ಸ್ಯಾಮ್ಸಂಗ್ G2, ಆ ಮೊಬೈಲ್ ತೊಗೋಬೇಕಂದ್ರೆ ಒಂದು ದೊಡ್ಡ ಸ್ಟೋರಿ ಐತೆ. ಯಾವಾಗಾದರೂ ಒಂದು ಇನ್ನು ಹೇಳ್ತೀನಿ, ಏನೋ ದೂರ ಇದೆ ಮಾತದ, ಇವಾಗಲೇ ಹೇಳ್ಬಾರ್ದು. ಓಕೆ, ಸ್ಯಾಮ್ಸಂಗ್ G2 ಶೂಟ್ ಮಾಡ್ತಾಯಿದ್ದೆ. ಆಮೇಲೆ ಅದು ಮೊಬೈಲ್ ಇನ್ನಾದರೂ ನಮ್ಮ ಮನೆಯಲ್ಲಿದೆ, ತೋರಿಸ್ತೀನಿ ಬಿಡಲ್ಲ. ಆ ಮೊಬೈಲ್ ಎಲ್ಲಿ ನಾನು ಆಯಾ ವಸ್ತು ಯೂಸ್ ಮಾಡಿದೆ, ಇವಾಗ ನಿಮ್ಮ ಮುಂದೆ ನನಗೆ ಪರಿಚಯ ಮಾಡಿಸಿದ್ದು ಆ ವಸ್ತುಗಳೇ ಮಾತ್ರ. ಯಾವತ್ತು ಈಗ ಒಂದು ಹಳೇದಾದ ಕೂಡ ಒಕ್ಕಟೋದು ಬಿಸಾಕೋದು ನನಗೆ ಆ ಥರ ಬರೋಲ್ಲ. ಯಾವುದೇ ಸಣ್ಣ ವಸ್ತು ಆಗಲಿ, ಒಂದು ಸಣ್ಣ ಕ್ಲಿಪ್ ಏನಾದರೂ ಮೊಬೈಲ್ ಹೋಲ್ಡರಲ್ಲಿ ಇಟ್ಕೊತೀನಿ, ನಾನು ಹೋಗಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟು ಹೆಲ್ಪ್ ಮಾಡಿರುತ್ತೆ ಅದನ್ನು, ಅದಕ್ಕೆ ಜೀವ ಎಲ್ಲ. ಆದರೂ ನಮಗೇನೋ ಒಂದು ಹೆಲ್ಪ್ ಮಾಡ್ತಾರೆ, ಅದೇ ಒಂದು ದೊಡ್ಡ ಖುಷಿ.
ಎಲ್ಲ ಇಟ್ಕೊಂಡಿನಿ. ಓಕೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೆ. ಎಲ್ಲಪ್ಪ ಅಂದರೆ ಅಲ್ಲಿ ಹೇಳಿದ್ನಲ್ಲ ಅಲ್ಲಿ ಕ್ಯಾಮ್ರಾ ಇಡ್ತಿದ್ದೆ, ಸಾರಿ ಈ ಕಡೆ ಇಲ್ಲಿ ಕಿಟ್ಟು ಇಲ್ಲಿ ಇದೆ ಅದ ಬಾಲ್ಕನಿ ವಿಂಡೋ, ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೆ. ಆ ಬಿಲ್ಡಿಂಗು ಬರ್ತಾ ಇತ್ತು ಎಲ್ಲ ಕಲರು, ಮತ್ತು ವೈಟ್ ಮೈನ್ ಇದೆಲ್ಲ ಅದನ್ನು ಬರ್ತಾ ಇತ್ತು. ನಾನು ಸ್ಟಾರ್ಟಿಂಗೆಲ್ಲ ಇದೇ ಇಲ್ಲೇ ಶೂಟ್ ಮಾಡ್ತಿದ್ದು. ಅವಾಗ 2018 ಬರೀ ಜಾನಪದ ಮತ್ತು ಮ್ಯೂಸಿಕ್ ಸಾಂಗ್ ಸಿನಿಮಾ ಸಾಂಗ್ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ 2019 ಓನ್ ವಯಸ್ಸು, 2018 ಜಾನಪದ 19 ಮಟ್ಟ ಇದೇ ಥರ ಮಾಡ್ಕೊಂಬಂದೆ. 2020 ಮಾರ್ಚ್ ತಿಂಗಳಲ್ಲಿ ಓನ್ ವಯಸ್ಸು ಸ್ಟಾರ್ಟ್ ಮಾಡಿದ್ದೆ. ಓನ್ ವಯಸ್ಸು 3 ಓನ್ ವಯಸ್ಸು ಯಾವ ರೇಂಜಿಗೆ ಹೋಗಿದ್ದೆ ಅಂದರೆ ನನಗೆ ಗೊತ್ತಿಲ್ಲ. ಅಪ್ಪ ಎಷ್ಟು ಜನರು ಬ್ರೇಕಪ್ ಆಗಿತ್ತು ನನಗೆ ಗೊತ್ತಿಲ್ಲ. ಅದೇ ಥರ ಡೈಲಾಗ್ ಹೊಡಿತಿದ್ನಲ್ಲ, ಹುಡುಗರು ಎಷ್ಟು ಫೀಲ್ ಆಗ್ತಿದ್ರು ಕಮೆಂಟ್ ಬಾಕ್ಸಲ್ಲಿ, ಬ್ರೋ ನೀನು ಹೇಳಿದ್ರೆ ಹೋಗಿದ್ದು ನನ್ನ ಲೈಫಲ್ಲಿ, ಇದೇ ಥರ ಹುಡುಗಿ ಮೋಸ ಮಾಡಿದ್ದು, ಹುಡುಗ ಮೋಸ ಮಾಡಿದ್ರು, ಹುಡುಗಿ ಆಯಿತು ಹುಡ್ರ ಆಯಿತು ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು. ಏನೋ ಒಂಥರ ಹಿಂಗೂ ಇರ್ತಾ ಲೈಫು, ನಾನು ಹೇಳೋ ಡೈಲಾಗು ಅವ್ರ ಲೈಫಲ್ಲಿ ನಿಜ ಆಗಿರುತ್ತೆ. ನನಗೆ ಅಷ್ಟು ಹೇಳಕ್ಕೆ ಬರಲ್ಲ, ಬಿಡಿಸಿ ಹೇಳಕ್ಕೆ ಬರಲ್ಲ, ಲವ್ ಆದವರಿಗೆ ಮಾತ್ರ ಗೊತ್ತಾಗುತ್ತೆ ನನಗಾಗಿತ್ತಣ್ಣ. ಓಕೆ 3 ಮಾರ್ಚ್ ತಿಂಗಳಲ್ಲಿ ವಿಡಿಯೋ ಶೂಟ್ ಮಾಡಿದ್ದೆ ಓನ್ ವಯಸ್ಸು. ಮಾರ್ಚ್ ಏಪ್ರಿಲ್ ಮೇ ಈ 3 ಹೇಳಬಾರ್ದು, ಅಷ್ಟಕ್ಕೊಂದು ಟಿಕ್ಟಾಕ್ ವೈರಲ್, ಮಿಲಿಯನ್ ಗಟ್ಟಲೆ ವ್ಯೂಸು, ಲ್ಯಾಕ್ ಆಫ್ ವ್ಯೂಸ್, ಅಷ್ಟಕ್ಕೊಂದು ವ್ಯೂಸ್ ಬರ್ತಾ ಇತ್ತು. ಆಮೇಲೆ ಡೈಲಿ ಹುಡುಗರು ಬರ್ತಾ ಇದ್ರು ನಮ್ಮ ಮನೆ ಮುಂದೆ, ಏನೋ ಒಂಥರ ಖುಷಿ ಅಣ್ಣ ನೀನು ವಿಡಿಯೋ ಚೆನ್ನಾಗಿ ಮಾಡ್ತೀಯಣ ಇದೇ ಥರ ಮಾಡ್ತಾಯಿದ್ರು. ನನಗೆ ಇದುವರೆಗಾದರೂ ಒಂಥರ ಕಾಡ್ತಾ ಇರ್ತೆ. ಒಂದು ಹುಡುಗ ಹೇಳಿದ್ದೆ ನನಗೆ ಮಾತು, ಅಣ್ಣ ನಾನು ಒಂದು ಹುಡುಗಿ ಲವ್ ಮಾಡಿದ್ದೆ, ಆ ಹುಡುಗಿ ಥರ ಮೋಸ ಮಾಡಿದ್ದು, ಸಹಾಯಕ್ಕಂತ ಹೊಂಟಿದ್ದೆ ಅಣ್ಣ. ಟಿಕ್ಟಾಕಲ್ಲಿ ನೀವು ವಿಡಿಯೋಸ್ ಬರ್ತಾ ಇತ್ತು, ಅದರಲ್ಲಿ ಬ್ರೇಕಪ್ ಪ್ಯಾಟಿಟ್ಯೂಡ್ ಒಂದು ಡೈಲಾಗ್ ಇದೆ, ಆ ಡೈಲಾಗು ನನಗೆ ಅಷ್ಟು ನೆನಪಿಲ್ಲ. ಆ ಹುಡುಗ ಹೇಳಿದ ಮಾತು ಏನಪ್ಪ ಅಂದರೆ, ಅಣ್ಣ ಒಂದು ಬ್ರೇಕಪ್ ಪ್ಯಾಟಿಟ್ಯೂಡ್ ಡೈಲಾಗ್ ಐತಿ, ನಮ್ಮ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿರ್ತಾರೆ, ಅವ್ರಿಗೂ ನನಗೆ ಜೀವ ಕೊಟ್ಟಾರೆ, ಯಾವುದೋ ಒಂದು ಹುಡುಗಿ ಬಂದ ಕೂಡ ಲವ್ ಮಾಡ್ಕೊಳ್ಳೆ ಅವಳಿಗೋಸ್ಕರ ನಾನು ಯಾಕೆ ಸಾಯಿಲ್ಲ ಅಂತ ಒಂದು ಹುಡುಗ ಹೇಳ್ಬಿಟ್ಟು ನನಗೆ ಈ ಥರ. ನಾನು ಹೆಂಗಂತಂದರೆ ನಾನು ನಿಂತ ದೊಡ್ಡನಲ್ಲಣ್ಣ, ಏನೋ ವಿಡಿಯೋ ಶೂಟ್ ಮಾಡ್ತೀನಿ, ಅದು ನಿಮಗೆ ಯಾವ ಥರ ಫೀಲ್ ಆಗುತ್ತೆ ನನಗೆ ಗೊತ್ತಿಲ್ಲ. ಹುಡುಗರು ಅಪ್ಪಗೊಂದು ಅಪ್ಪಗೊಂದು ಅಳೋದು, ಅವಾಗ ಈ ಥರ ಹುಡುಗರು ಬಂದು ಹೇಳ್ತಾ ಇದ್ರಲ್ಲ, ನನಗೆ ಏನೋ ಒಂಥರ ಫೀಲ್ ಆಗ್ತಿತ್ತು. ನಾನು ಹೇಳೋ ಡೈಲಾಗ್ ಇವ್ರಿಗೆ ಇಷ್ಟಕ್ಕೊಂದು ಮನಸ್ಸಿಗೆ ತಟ್ಟುತ್ತಾ ಅಂತ ಈ ಥರ ಥಿಂಕ್ ಮಾಡಿದ್ದು ಒಂದ್ಸಲ ಕುಂತು. ಆಮೇಲೆ ಇದೇ ಥರ ವಿಡಿಯೋ ಮೋಟಿವೇಶನ್ ಮಾಡ್ಕೊತೋದೆ, ಈಗ ನಾನು ಎದಕ್ಕೆ ಮಾಡ್ತಂದ್ರೆ ಆವಾಗ ನನಗೆ ಅಷ್ಟೇನು ಗೊತ್ತಿಲ್ಲ. ವಿಡಿಯೋ ಮಾಡಿದ ಕೂಡಲೇ ಜನರು ಈ ಥರ ಬರ್ತಾರೆ, ಫೋಟೋ ಹೊಡ್ಕೊತಾರೆ, ನನಗೆ ಏನು ಗೊತ್ತಿಲ್ಲ. ಎಷ್ಟು ಇಲ್ಲೇ ಶೂಟ್ ಮಾಡ್ತಿದ್ದೆ, 8 ಬಂದು ಶೂಟಿಂಗ್ ಮಾಡ್ತಿದ್ದೆ, 10 ಮತ್ತು 3 ಮತ್ತು 6 ವಿಡಿಯೋ ಪೋಸ್ಟ್ ಮಾಡ್ತಿದ್ದೆ, ಅದು ಎಷ್ಟಕ್ಕೊಂದು ವೈರಲ್ ಹಾಕಿದ್ವು ಅಂತ ನನಗೆ ಗೊತ್ತಿಲ್ಲ. ನಾನು ಹೆಂಗಂದ್ರೆ ಟಿಕ್ಟಾಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ನೋಡೋಕ್ಕೋಗಲ್ಲ, ಒಮ್ಮೆಕ ಮರುದಿನ ನೋಡ್ತು, ಅದು ಎಷ್ಟಕ್ಕೊಂದು ಜನರಿಗೆ ಮನಸ್ಸಿಗೆ ತಡಿತಿತ್ತು ಅಷ್ಟು ನನಗೆ ಗೊತ್ತಿಲ್ಲ. ಯಾರಾದ್ರಾಗಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಕಮೆಂಟ್ಸ್ ನೋಡ್ತಾ ಇರ್ತಾಣ, ನಿನ್ನೆ ಎಷ್ಟು ಚೆನ್ನಾಗಿದೆ ಡೈಲಾಗ್ ಇದೆ, ಲವ್ ಬಗ್ಗೆ ಕರೆಕ್ಟಾಗಿ ಹೇಳ್ತೀಯಾ ಏನೋ ಅಂತ ಹೇಳ್ತಾ ಇದ್ರು. ಏನೋ ಒಂಥರ ಆಮೇಲೆ ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಎಲ್ಲರೂ ಹೇಳಿದ್ರು, ಅಣ್ಣ ಟಿಕ್ಟಾಕ್ ಇಡಬೇಕಾಯಿತು, ನೀವು ಮಿಸ್ ಆಗಿಬಿಟ್ರಿ. ಆಮೇಲೆ ತುಂಬ ಜನ ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ಜಂಪ್ ಆದರು, ಅಷ್ಟು ಜನ ಜಂಪ್ ಆಗಿಲ್ಲ, ಟಿಕ್ಟಾಕಲ್ಲಿ ಎಷ್ಟೋ ಜನ ಇದ್ದರು ಅಷ್ಟು ಜನ ಯಾರು ಜಂಪ್ ಆಗಿಲ್ಲ. ಆಮೇಲೆ ಕೆಲವೊಬ್ಬರು ಹೇಳ್ತಾ ಇದ್ರು, ಅಣ್ಣ ಟಿಕ್ಟಾಕ್ ಇರಬೇಕಾಯ್ತು, ನಿಮ್ಮ ಭಾಳ ಮಿಸ್ ಮಾಡ್ಕೊಂಡಿವಿ, ನಾನೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಜನರು ನಿಂದಿರಿಸಿ, ಅಣ್ಣ ಇನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಟಿಕ್ಟಾಕಲ್ಲಿ, ನಿಮ್ಮ ನೋಡಿದ್ದೆ ನೀನು ಹೇಳೋ ಡೈಲಾಗು ನನಗೂ ಭಾಳ ಫೀಲ್ ಆಗಿದೆ ಅಂತ ಹೇಳ್ತಾಯಿದ್ರು. ನನಗೇನೋ ಒಂಥರ ಅಣ್ಣ ಯಪ್ಪ ಅಷ್ಟಕ್ಕೊಂದು ಫೀಲ್ ಆಗಿತ್ತು ಅಣ್ಣ ಅವಾಗ. ಇವಾಗ ಟಿಕ್ಟಾಕ್ ಬ್ಯಾನ್ ಆದ ತಕ್ಷಣ ಎಲ್ಲ ಕ್ರೇಜ್ ಹೋಗ್ಬಿಡೈತಿ. ಇವಾಗ ಹೆಂಗಂದ್ರೆ ಹುರ್ಕೊಳ್ಳೋರು ಭಾಳ ಬಿಟ್ರಿ, ಈಗ ಹೆಂಗಂದ್ರೆ ಒಬ್ಬನ ಬೆಳಿಬೇಕಾದ್ರೆ ಅವ್ನು ಹೆಂಗಾದ್ರೂ ತುಳಿಬೇಕಪ್ಪ ಇಷ್ಟೇ. ನನಗಂತಲ್ಲ ಎಷ್ಟೋ ಜನರಿಗೆ ಕ್ರಿಯೇಟರ್ಸಿಗೆ ಎಷ್ಟೋ ಜನರು ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಖುಷಿಯಾಗುತ್ತೆ. ನಮ್ಮ ಕನ್ನಡ ಕಲಾವಿದರು ಎಲ್ಲೋ ಒಂಥರ ಒಂದು ಲೆವೆಲಿಗೆ ಒಡ್ಡೈತಲ್ಲ ಅಂತ ಏನೋ ಒಂಥರ ಖುಷಿ. ಒಂದೇನಪ್ಪ ಎಲ್ಲರೂ ಪ್ರೀತಿಸ್ಬೇಕಿಲ್ಲಿ, ಯಾರು ಹುರ್ಕೊಳ್ಳೋಬಾರ್ದು. ಹುರ್ಕೊಂಡ್ರೆ ಏನು ಇದಿಲ್ಲ ಅಣ್ಣ, ನಿನಗೆ ಇನ್ಸೆಟ್ ಆದಂಗೆ ಆಗುತ್ತೆ, ಯಾಕಂದರೆ ನಿನಗೇನು ಮಾಡೋಕ್ಕಾಗಲ್ಲ ಇನ್ನೊಬ್ರಿಗೆ ಯಾಕೆ ಹುರ್ಕೊತೀಯ. ಹೌದಾ? ಓಕೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ, ಫಾಲೋವರ್ಸ್ ನಂಬರ್ ನೋಡಿ ಅವ್ರ ಲೆವೆಲ್ ಅನ್ಕೊಬಿಡಿ ಸರಿನಾ. ಎಷ್ಟು ಯಾರ್ಯಾರೋ ಒಂದು ಲೆವೆಲಿಗೆ ಇರ್ತಾರೆ ಅವ್ರ ಲೆವೆಲಲ್ಲಿ ಇರ್ತಾರೆ, ಮತ್ತು ಅಕೌಂಟಲ್ಲಿ ಫಾಲೋವರ್ಸ್ ನಂಬರ್ ನೋಡಿ ಡಿಮ್ಯಾಂಡ್ ಅನ್ಕೊಬಿಡಿ ಸರಿನಾ. ಯಾರಿಗೆ ಆಯಿತು ನಂಬರ್ಸ್ ಏನಪ್ಪ ಅಂದರೆ, ಒಂದು ಅಕೌಂಟಲ್ಲಿ ಅಷ್ಟು ಜನ ಬಂದು ಸೇರಿದ್ದಾರೆ ಅಂತ ಅರ್ಥ. ಆಮೇಲೆ ನೀವು ಏನು ತಪ್ಪಾಗಿ ತಿಳ್ಕೊತಾರೆ ಅಂದರೆ, ನಂಬರ್ಸ್ ನೋಡ್ಕೊಳ್ಳಿ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅದರ, 100,000 ಫಾಲೋವರ್ಸ್ ಅದರ, ದೊಡ್ಡ ಲೆವೆಲ್ ಅಪ್ಪ ಭಾಳ ಜನ ಅದರ ಅಂತ ಅನ್ಕೋಬಾರ್ದು. ಆ ಅಕೌಂಟಲ್ಲಿ ಅಷ್ಟು ಜನ ಬಂದು ಸೇರಿದ್ದಾರೆ ಅಷ್ಟೇ. ಹೊರಗೆ ಬಂದ್ಕೊಳ್ಳೆ ಗೊತ್ತಾಗುತ್ತೆ ಜನ ನಿನ್ನ ಪ್ರೀಸೋ ಎಷ್ಟು ಜನ ಬರ್ತಾರೆ ಅಂತ. ನಂಬರ್ಸ್ ನೋಡಿಲ್ಲ ಸರಿನಾ, ನಿನ್ನ ಪ್ರೀಸೋ ಎಷ್ಟು ಜನ ಬರ್ತಾರೆ ಅದು ಮೇನ್. ನಂಬರ್ಸ್ ಎಲ್ಲರಿಗೂ ಇರ್ತಾಣ, 1,000,000 ಫಾಲೋವರ್ಸ್ ಇದು ಬರ್ತಾರೆ, 0 ಫಾಲೋವರ್ಸ್ ಇದ್ದವನಿಗೂ ಬರ್ತಾರೆ. ಯಾವಾಗ ಬರ್ತಾರೆ? ನಿನ್ನ ಜನರು ಪ್ರೀಸ್ ಇದ್ದ ಮಾತ್ರ ಬರ್ತಾರೆ. ಅರ್ಥ ಆಯ್ತಾ? ಓಕೆ ಗೈಸ್, ನೋಡಿದ್ರೆ ನಂದು ವಿಡಿಯೋ ಶೂಟಿಂಗ್ ಯಾವ ಥರ ಮಾಡ್ತೀನಿ, ಮತ್ತು ಕೆಲವೊಂದು ನಾನು ಅನುಭವಗಳಿದೆ, ಆಮೇಲೆ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಓಕೆ, ವಿಡಿಯೋ ಇಷ್ಟ ಲೈಕ್ ಮಾಡಿ, ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಡಿಸ್ಲೈಕ್ ಮಾಡಿ, ಹಂಗೇನಿಲ್ಲ ಸರಿನಾ.
ಓಕೆ, ಆ ಲೆನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಆರಾಮಾಗಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಈ ವಿಡಿಯೋನ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅವ್ರಿಗೂ ಅರ್ಥ ಆಗಲಿ. ಮತ್ತು ಆ ಲೆನ್ಸ್ ಬಗ್ಗೆ ಯಾವ ಲೆನ್ಸ್ ತೊಗೋಬೇಕು, ಒಳ್ಳೆ ಕ್ವಾಲಿಟಿ ಯಾವುದು ಅಂತ ಮುಂದೆ ಎಲ್ಲ ತಿಳಿಸ್ತೀನಿ. ಓಕೆ, ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ. ಓಕೆ ಗಾಯ್ಸ್, ಟೇಕ್ ಕೇರ್, ಹೊರಗಡೆ ಬಂದರೆ ಮಾಸ್ಕ್ ಹಾಕ್ಕೊಳ್ಳಿ. ಓಕೆ, ಟೇಕ್ ಕೇರ್, ಸೇಫ್, ಬಾಯ್.